ಕರ್ನಾಟಕ ಟಿವಿಗೆ ಸ್ವಾಗತ. ಎಲ್ಲರೂ ತುಂಬಾ ಇಷ್ಟಪಡುವ ಬೇಸಿಗೆಯಲ್ಲಿ ಸಿಗುವ ರುಚಿಯಾದ ರಸಭರಿತ ಹಣ್ಣು ಅಂದ್ರೆ ಮಾವಿನ ಹಣ್ಣು. ನನಗೆ ಮಾವಿನ ಹಣ್ಣು ಅಂದ್ರೆ ಇಷ್ಟನೇ ಆಗಲ್ಲ ಅಂತ ಹೇಳೋರನ್ನ ನಾವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸ್ವಾದಿಷ್ಟ ಹಣ್ಣು ಈ ಮಾವಿನ ಹಣ್ಣು. ಬೇಸಿಗೆಯಲ್ಲಿ ಮೊದಲಿಗೆ ಸ್ವಲ್ಪ ಕಾಸ್ಟ್ಲಿ ಆಗಿದ್ದ ಹಣ್ಣು ನಂತರದ ದಿನಗಳಲ್ಲಿ ಕೈಗೆಟಕುವ ಬೆಲೆಯಲ್ಲಿ ನಮಗೆ ಸಿಗುತ್ತೆ. ಆದ್ರೆ ಬೆಳ್ಳಿ ಬಂಗಾರಕ್ಕಿಂತಲೂ ಹೆಚ್ಚು ರೇಟಿನ ಮಾವಿನ ಹಣ್ಣಿನ ಬಗ್ಗೆ ನೀವು ಕೇಳಿದ್ದೀರಾ? ಇದನ್ನ ಬೆಳೆಯುವವರು ಅದರ ಸುರಕ್ಷತೆಗಾಗಿ ಏನೇನು ಮಾಡ್ತಾರೆ ಗೊತ್ತಾ? ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೇರಳೆ ಬಣ್ಣದ ಈ ಮಾವಿನ ಹಣ್ಣಿನ ಹೆಸರು ತಮಾಂಗೋ. ಈ ಹಣ್ಣನ್ನ ಜಪಾನೀಸ್ ಮ್ಯಾಂಗೋ ಅಂತಾನು ಕರೀತಾರೆ. ಜಪಾನ್ನಲ್ಲಷ್ಟೇ ಕಾಣಸಿಗುತ್ತಿದ್ದ ಈ ಮಾವಿನ ಹಣ್ಣಿನ ಮರ ಈಗ ಮಧ್ಯಪ್ರದೇಶದ ಒಂದು ಸ್ಥಳದಲ್ಲಿಯೂ ಕಾಣಸಿಗುತ್ತದೆ. ಈ ಮಾವಿನ ಹಣ್ಣಿನ ತೋಟ ಕಾಯಲು ನಾಯನ್ನ ಕಾವಲಾಗಿ ಇಡಲಾಗುತ್ತೆ. ಇಲ್ಲಿ ಕಳ್ಳ ಕಾಕರಷ್ಟೇ ಅಲ್ಲ, ಅಪರಿಚಿತರು ಕೂಡ ಸುಳಿಯುವ ಹಾಗಿಲ್ಲ. ಅದಕ್ಕಾಗಿ ಕಾವಲು ಕಾಯಲು ಗಾರ್ಡ್ ಡಾಗ್ಸ್ ಇಡಲಾಗುತ್ತೆ. ಸಾಮಾನ್ಯವಾಗಿ ಫಿಲ್ಮ್ ಸ್ಟಾರ್ಸ್, ರಾಜಕೀಯ ಗಣ್ಯರ ಮನೆ ಕಾವಲಿಗೆ ಇಂಥ ನಾಯಿಯನ್ನ ಇಡಲಾಗುತ್ತೆ. ಅಂಥ ನಾಯಿಯನ್ನ ಈ ಮಾವಿನ ತೋಟಕ್ಕೆ ರಕ್ಷಣೆಗಾಗಿ ಇಡ್ತಾರೆ. ಅದು ಒಂದು ಎರಡು ನಾಯಿ ಅಲ್ಲ, 9-10 ನಾಯಿಯನ್ನ ಇಲ್ಲಿ ಕಾವಲಾಗಿಡಲಾಗುತ್ತೆ. ಅಂದ್ರೆ ಈ ಮಾವಿನ ಹಣ್ಣು ಎಷ್ಟು ಕಾಸ್ಟ್ಲಿ ಅಂತ ನೀವು ಅಂದಾಜು ಮಾಡಬಹುದು. ಇನ್ನು ಈ ಹಣ್ಣನ್ನ ಯಾವುದಾದರೂ ಪಕ್ಷಿ ಅಥವಾ ಮಂಗಗಳು ಬಂದು ತಿನ್ನಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ಬೆಳೆಯುವ ಪ್ರತಿ ಹಣ್ಣಿಗೂ ಪ್ಲಾಸ್ಟಿಕ್ ಸುತ್ತಲಾಗುತ್ತೆ. ಇನ್ನು ಇಷ್ಟೆಲ್ಲಾ ರಕ್ಷಣೆ ಮಾಡಿ ಬೆಳೆಯುವ ಈ ಹಣ್ಣಿನ ಬೆಲೆ ಎಷ್ಟು ಅಂತ ನೋಡೋದಾದ್ರೆ ಒಂದು ತಮಾಗೋ ಮಾವಿನ ಹಣ್ಣಿನ ಬೆಲೆ 2.5 ಲಕ್ಷ ರೂಪಾಯಿ. ಅಂದ್ರೆ 4 ಮಾವಿನ ಹಣ್ಣಿನ ಬೆಲೆ 10 ಲಕ್ಷ ರೂಪಾಯಿ. ಇನ್ನು ಯಾಕೆ ಈ ಹಣ್ಣಿನ ಬೆಲೆ ಇಷ್ಟು ಹೆಚ್ಚು ಅಂದ್ರೆ ಬೇರೆ ಹಣ್ಣಿಗಿಂತ ಈ ಹಣ್ಣು ಹೆಚ್ಚು ಆರೋಗ್ಯಕರವಂತೆ. ಅದಕ್ಕಾಗಿ ಈ ಹಣ್ಣು ಇಷ್ಟು ಕಾಸ್ಟ್ಲಿ ಅಂತ ಹೇಳಲಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.